जिला कांग्रेस निवारण गोंदल अल्पसंख्यात निरंतर वंचने विधानसभा चुनाव के दिनगणने समीपिसुत्तिद्दरू कोलार जिला कांग्रेस आंतरिक कच्चाटगळु बगेहरिदिल्ला जोतेगे जिला कांग्रेस प्रति चुनावणेयल्लू अल्पसंख्यात वंचने अल्पसंख्यातरन्नु केवल वोट बैंकिगागि बळके माडुत्तिद्दारे एंदु कांग्रेस जिला प्रधान कार्यदर्शि अरिफुल्ला खान तिळिसिदरु। ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೆಎಚ್ ಮುನಿಯಪ್ಪ ಹಾಗೂ ಗಟ್ಬಂಧನ್ ನಾಯಕರ ನಡುವೆ ನಡೆಯುತ್ತಿದ್ದ ಮುಸುಕಿನ ಗುದ್ದಾಟವೀಗ ಬಯಲು ನಾಟಕವಾಗಿರುವುದರಿಂದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನು ಕಡೆಗಣಿಸಲಾಗುತ್ತಿದೆ। ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆಯಲ್ಲಿ ಯಾರ ಜೊತೆ ಕೈ ಜೋಡಿಸಬೇಕೆಂಬ ಗೊಂದಲದಲ್ಲಿದ್ದಾರೆ। ಮೇ 10 ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನು ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆಂಬ ಸುದ್ದಿ ಹಬ್ಬಿತಾದರೂ ಕೊನೆಗಳಿಗೆಯಲ್ಲಿ ಕೈ ತಪ್ಪಿದ್ದರಿಂದ ಮುಳಬಾಗಿಲು ಕೊತ್ತೂರು ಮಂಜುನಾಥ್ರವರನ್ನು ಕಣಕ್ಕಿಳಿಸಲಾಗಿದ್ದು ಈ ಕುರಿತಂತೆ ಮುನಿಯಪ್ಪ ಬಣವಾಗಲಿ ಗಟ್ಬಂಧನ್ ಬಣವಾಗಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೇ ಸೂಚನೆಯನ್ನು ನೀಡದಿರುವುದರಿಂದ ಕಾರ್ಯಕರ್ತರು ಗೊಂದಲದಲ್ಲಿದ್ದು ಈ ಕುರಿತಂತೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ವಿ ಆರ್ ಸುದರ್ಶನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರಲ್ಲದೆ ಚುನಾವಣೆ ಪ್ರಚಾರದಲ್ಲೂ ಪಾಲ್ಗೊಳ್ಳುವುದಿಲ್ಲವೆಂದು ಪತ್ರಿಕಾಗೋಷ್ಠಿಯಲ್ಲೂ ಬಹಿರಂಗವಾಗಿಯೇ ತಿಳಿಸಿದ್ದಾರೆ। ಸಮಸ್ಯೆಗಳು ಉದ್ಭವ ಮಾಡ್ತಾವೆ, ಹೆಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ। ಆ ದೌರ್ಜನ್ಯಕ್ಕೆ ಒಳಗಾಗಿರುವ ಒಂದು ಸಮುದಾಯ ಅಂದ್ರೆ ಅದು ಮುಸ್ಲಿಂ ಸಮುದಾಯ, ತೊಂದರೆ ಆಗಿ ಇರೋದು ನಾವು, ಸಮಸ್ಯೆ ಅನುಭವಿಸ್ತಾ ಇರೋದು ನಾವು। ಇವತ್ತಿನ ದಿವಸ ಇವರು ಬಂದು ಎಂಎಲ್ಎಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕೋಲಾರ, ಹಾಗಾದ್ರೆ ನಾವು ಕೂಡ ಬಿಜೆಪಿಗೆ ಮತ ಹಾಕಿ ನಾವು ಬಿಜೆಪಿ ಕ್ಯಾಂಡಿಡೇಟ್ ನ ಗೆಲ್ಸಿದ್ರೆ ನಮ್ಮನ್ನು ಕೂಡ ಕಾಂಗ್ರೆಸ್ ಅಲ್ಲಿ ಬಿ ಫಾರಂ ಕೊಡ್ತಾರ ಅಥವಾ ನಮಗೆ ಉಳಿದಾಲ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ, ಇದೇನ ಕಾಂಗ್ರೆಸ್ ಸಿದ್ಧಾಂತಗಳು? ಹಾಗಿರುವಾಗ ನಾವು ಕೂಡ ಅದೇ ರೀತಿ ಮಾಡಬೇಕಾಗುತ್ತೆ। ಬರೀ ಇದು ನನ್ನ ಒಬ್ಬಂದೇ ಅಲ್ಲ ಸಮಸ್ಯೆ, ನಮ್ಮ ಇಡೀ ಸಮುದಾಯದ ಸಮಸ್ಯೆ ಆಗಿದೆ, ಅನುಭವಿಸ್ತಾ ಇರೋದು 4 ವರ್ಷದಿಂದ ನಾವು, ಬೇರೆ ಸಮುದಾಯದವರಲ್ಲ। ಈಗ ನಮ್ಮ ಸಮುದಾಯಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂದ್ರೆ ನಾನು ಕೇಳ್ತಾ ಇದ್ದೀನಿ, ಈ ಸಮುದಾಯದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದನ್ನು ಹಿಂದೂ ವಿರೋಧಿ ಆಗಲಿ ಬೇರೆ ಜನಾಂಗದ ವಿರೋಧಿಗಳಲ್ಲ ಅಂತಲ್ಲ। ಈಗ ಒಬ್ಬ ಹಿಂದೂ ನಾಯಕ ಅವರ ಸಮಾಜಕ್ಕೆ ಸಮಾಜದ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ಮುಸ್ಲಿಂ ವಿರೋಧಿಗಳು ಅಂತಲ್ಲ। ಈಗ ನಾವು ಈಗ ಈ ರೀತಿ ದೌರ್ಜನ್ಯ ನಡೆಯುವಾಗ ನಾವು ಕೇಳಬೇಕಾಗುತ್ತೆ, ಮತ್ತೆ ನಮಗೆ ಸದ್ಯಕ್ಕೆ ಇವಾಗ ಗೊತ್ತೇ ಆಗ್ತಾ ಇಲ್ಲ ಯಾರಿಗೆ ಕೆಲಸ ಮಾಡಬೇಕು ಅಂತ। ಈ ರೀತಿ ನಡೆಯುವಾಗ ನಾವು ಕೇಳಬೇಕಾಗುತ್ತೆ, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಾಪಸ್ ಹೋದಾಗಿಂದ ನಮಗೆ ಇಲ್ಲಿ ಸಮಸ್ಯೆ ಆಗಿರೋದು, ಮತ್ತೆ ಮುಸ್ಲಿಮ್ಸ್ ಮತಗಳು 50,000 ಮತಗಳಿವೆ, ಅದರಲ್ಲಿ ಕನಿಷ್ಠ ಪಕ್ಷ 40,000 ರಿಂದ 40,000 ಓಟ್ಗಳು ಪೋಲಿಂಗ್ ಆಗ ಹಂಗಿರುವಾಗ ನಮಗೆ ಮುಸ್ಲಿಂ ಕ್ಯಾಂಡಿಡೇಟ್ನ ನೀವು ಅಭ್ಯರ್ಥಿಯನ್ನಾಗಿ ಎಂಎಲ್ಎ ಮಾಡ್ಬೋದಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಅಲ್ಲ, ಸಾಮಾಜಿಕ ನ್ಯಾಯ ಇರುವಾಗ ನಮ್ಮ ಸಮಾಜಕ್ಕೆ ಎಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆ? ಇದೇನ ಸಾಮಾಜಿಕ ನ್ಯಾಯ? ಕೊತ್ತೂರು ಮಂಜುಗೆ ಏನ್ ನೀವು ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಬಿಜೆಪಿಗೆ ಗೆಲ್ಸಿದ್ರಲ್ಲ ಅಂತ ಕೇಳಿದ್ರೆ ನನ್ನ ತಾಕತ್ತು ಅಂತಾರ, ಇದೇನ ನನ್ನ ತಾಕತ್ತು? ಬಿಜೆಪಿಗೆ ತಗೊಂಡ್ಬಂದು ನೀವು ಇಲ್ಲಿ ಗೆಲ್ಸ್ಬಿಟ್ರೆ ನೀವು ತಾಕತ್ ನಿಮ್ಗೆ, ಹಾಗಾದ್ರೆ ನಾವು ನಮ್ಮ ತಾಕತ್ ನೋಡ್ಸ್ಬೇಕೆ? ನಮ್ಮ ಸಮಾಜದವ್ರಿಗೆ ಯಾರಿಗಾನ ಒಬ್ಬರಿಗೆ ಎಂಎಲ್ಎ ನಾಟ್ ಮಾಡಿಬಿಟ್ಟು ಅವಾಗ ನಮ್ಮ ತಾಕತ್ತು ಅಂತ ಹೇಳಿ ಅವಾಗ ಒಪ್ಕೊಡೋಣ, ನಾವು ಹೆಂಗ್ ಒಪ್ಕೊಳಕ್ ಸಾಧ್ಯ ಆಗುತ್ತೆ? ನಾವು ಕೂಡ ಈ ದೇಶದ ಪ್ರಜೆಗಳಲ್ಲೇ, ನಾವು ಈ ನಗರದ ನಾಗರಿಕರಲ್ಲೇ, ಈ ರೀತಿ ನಾವು ಕೇಳ್ಬೇಕಾ ಬೇಡ? ನಮ್ಗೆಲ್ಲರೂ ಗೊತ್ತಿರೋ ವಿಚಾರ, ನಾವೇನು ಹೇಳ್ಬೇಕಾಗಿಲ್ಲ, ಆ ಮುನ್ಸಾಮಿ ಅವರಿಂದ ನಮ್ಗೆ ನಮ್ಮ ಸಮಾಜಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಗೆ ಗೊತ್ತಿದೆ, ನಾವು ಅನುಭವಿಸ್ತಾ ಇದ್ವಿ। ತಾವು ಸರಿ ಮಾಡಿದ್ದು ಕೆಲಸವನ್ನು ನಾವು ಕೂಡ ಈ ರೀತಿ ಇವಾಗ ಕೆಲಸ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ನಾವು JDS ಗೆ ಮಾಡಬೇಕಾಗುತ್ತೆ ಕೆಲಸ, ಇಲ್ಲ ಅಂದ್ರೆ ನಾವು ನಾಳೆಯಿಂದ ನೋಟಾ ವೋಟ್ ಮಾಡೋದಕ್ಕೆ ಅಭಿಯಾನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ನಮ್ಮ ಸಂಘಟನೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದೀವಿ। ಸಮಾಜಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನ್ ಸಂದೇಶ ನೀವು ಕೊಡ್ತಾ ಇದ್ದೀರಾ? ನಾವೇನು ಕಾಂಗ್ರೆಸ್ ಅಲ್ಲಿ 15-20 ವರ್ಷದಿಂದ ನಾವು ದುಡಿತಾ ಇದೀವಲ್ಲ, ಯಾಕೆ ನಿಮ್ಗೆ ಗೊತ್ತಿಲ್ವಾ ಯಾರು ಕಾರ್ಯಕರ್ತರು ಯಾರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ಯಾವ ರೀತಿ ಯಾರಿಗೆ ತಗೊಂಡು ಏನ್ ಕೆಲಸ ಮಾಡ್ಬೇಕು, ಯಾರಿಗೆ ಕೇಳಿ ನಿಮ್ಗೆ ಟಿಕೆಟ್ ಕೊಟ್ಟು ಕೊಡೋರು, ನೀವು ಬಂದು ನಿಂತ್ಕೊಳ್ತಾ ಇದೀರಲ್ಲ 15 ದಿವಸ ಆಫೀಸ್ದಲ್ಲಿ
ಟಿಕೆಟ್ ಕೊಟ್ಟವರು ಯಾರು ನಿಮಗೆ ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾವೆಲ್ಲ ಬಲಿಕ ಬಕ್ರ ಆಗ್ಬಿಟ್ಟು ನಿಮಗೆ ನಿಮ್ಮಿಂದ ಓಡಾಡ್ಬೇಕು ನಿಮಗೆ ಕೆಲಸ ಮಾಡ್ಬಿಟ್ಟಕ್ಕ ಕಾರ್ಯಕರ್ತರಿಗೆ ಯಾರು ಕೇಳೇ ಇಲ್ಲ ನಿಮಗೆ ಟಿಕೆಟ್ ಕೊಟ್ಟಿದ ತಕ್ಷಣ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ಅಲ್ಲಿಗೆ ನಾವು ನಿಮ್ಮ ಗುಲಾಮರುಗಳ ತರ ನೀವು ನಮ್ಮ ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಿ ನಮಗೆ ಗೊತ್ತೇ ಆಗ್ತಾ ಇಲ್ಲ ಮುಸ್ಲಿಂ ಸಮಾಜಕ್ಕೆ ಅಟ್ಲೀಸ್ಟ್ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅದು ಎಲ್ಲ ನಾನು ಹೋಗಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ನಿಮಗೆ ನೀವು ಬಿಜೆಪಿಗೆ ಮಾಡಿದ್ರೆ ಓಪನ್ ಆಗಿ ನೀವು ಹೇಳ್ತಾ ಇದೀರಾ ನನ್ನ ತಾಕತ್ ಅಂತ ಅದು ತಾಕತ್ ಅಲ್ಲ ತಪ್ಪು ಅಂತ ನೀವು ಒಪ್ಪಬೇಕು ಸಮಾಜದ ಮುಂದೆ ಮೀಡಿಯಾ ಮುಂದೆ ಮಾಧ್ಯಮದ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು ಅವಾಗ ನೀವು ಅದಕ್ಕೆ ಏನಾದ್ರೂ ಅರ್ಥ ಆಯ್ತು